Hey, welcome back to the series of Accountancy Chapter 2, Accounting for the Partnership. So, even the video the format of profit and loss appropriation account. So, even the profit and loss appropriation format or the performa kalthukonakinta munche, kelu vishayana tilkobekagutte yavudu andre, yenike profit and loss appropriation maadbeku anta. And what is profit and loss appropriation account anta kelidre yen helbeku anta. So, first of all, yenike maadbeku profit and loss appropriation account andre, just simple list, distribute madakke profit na partners ke, even the profit and loss appropriation account na maartare. Idu main intention. Idra sub intention galu enandre, ಇಷ್ಟೊಂದು ಅಡ್ಜಸ್ಟ್ಮೆಂಟ್ಗಳು ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಂಟ್ರೆಸ್ಟ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲ್ರಿ, ಕಮಿಷನ್, ಇವನ್ನೆಲ್ಲ ಅವ್ರವ್ರ ಅಕೌಂಟಿಂದ ಕಟ್ ಮಾಡಿಸಿ ಅಥವಾ ಅವ್ರವ್ರ ಅಕೌಂಟಿಗೆ ಹಾಕ್ಬೇಕಾದ್ರೆ ಹಾಕಿಸಿ ಆಮೇಲಿಂದ ಡಿವೈಡ್ ಮಾಡ್ತಾರೆ ಅವರ ಒಂದು ಪ್ರಾಫಿಟ್, ಅವರ ಒಂದು ಲಾಸ್ ಎಷ್ಟು ಬರುತ್ತೆ ನೋಡ್ಕೊಂಡು. ಸೊ ಅದನ್ನ ಮಾಡೋಕ್ಕೋಸ್ಕರ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಒಂದು ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಒಂದು ಮಾಡ್ತಾರೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಓಕೆ, ವಾಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಸ್ ಆ್ಯನ್ ಎಕ್ಸ್ಟೆನ್ಷನ್ ಆಫ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಟ್ ಇಸ್ ಕ್ರಿಯೇಟೆಡ್ ಬೈ ದ ಕಂಪನಿ. ಕಂಪನಿ ಕ್ರಿಯೇಟ್ ಮಾಡುತ್ತೆ ಇದನ್ನ. ಸೊ ಇದೊಂಥರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೆಂಗಿರುತ್ತೋ ಹಂಗೇನೆ, ಅದರ ಎಕ್ಸ್ಟೆನ್ಷನ್ ಅಷ್ಟೇ ಇದು. ಕಂಪನಿ ಇದನ್ನ ಕ್ರಿಯೇಟ್ ಮಾಡೋದ್ರಿಂದ ನಾವು ಇಲ್ಲಿ ನೋಡಿದ್ರೆ ಸೂಕ್ಷ್ಮವಾಗಿ ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಾಫಿಟ್ ಬಂದಿದೆ, ನೆಟ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಸೊ ನೆಟ್ ಪ್ರಾಫಿಟ್ ಬಂದಿರೋದನ್ನ ಕ್ರೆಡಿಟ್ ಸೈಡ್ ಬರೆದಿದ್ದಾರೆ. ಏನಕ್ಕೆ ಕ್ರೆಡಿಟ್ ಸೈಡ್ ಬರೆದಿದ್ದಾರೆ ಅಂದರೆ, ಏನೇ ಒಂದು ಇನ್ಕಮ್ ಬರೋದಾದರೆ ಕಂಪನಿಗೆ ಅದನ್ನ ಯಾವುದೇ ಒಂದು ಇನ್ಕಮ್ ರೂಪದಲ್ಲಿ, ಈಗ ಪ್ರಾಫಿಟ್ ಒಂದು ಇನ್ಕಮ್, ಸೊ ಇನ್ಕಮ್ ಬಂದಿದೆ, ಇನ್ಕಮ್ ಬಂದಿರೋದನ್ನೆಲ್ಲ ಏನು ಮಾಡಬೇಕು, ಇನ್ಕಮ್ ಎಲ್ಲ ಕ್ರೆಡಿಟ್ ಸೈಡ್ ಹಾಕ್ತೀರಾ. ಬಿಕಾಸ್ ಇದು ಕಂಪನಿ ಅಕೌಂಟ್, ಸೊ ಪಾರ್ಟ್ನರ್ಸ್ ಅಲ್ಲ. ಸೊ ಕಂಪನಿ ಅಕೌಂಟ್ಸ್ ಆಗಿರೋದ್ರಿಂದ ಇದನ್ನ ಆಬ್ವಿಯಸ್ಲಿ ಕಂಪನಿಗೆ ಏನಾದರೂ ಇನ್ಕಮ್ ಬಂದರೆ ಅದನ್ನ ಕ್ರೆಡಿಟ್ ಸೈಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅಥವಾ ಕ್ರೆಡಿಟ್ ಸೈಡ್ಗೆ ಹಾಕ್ತಾರೆ. ಕಂಪನಿಗೆ ಏನಾದರೂ ಅದು ಎಫೆಕ್ಟ್ ಮಾಡ್ತಿದ್ರೆ ಅಥವಾ ಕಂಪನಿಗೆ ಲಾಸ್ ಆಗಂಗಿದ್ರೆ ಅಥವಾ ಕಂಪನಿಗೆ ಅದು ಲಾಸ್ ಅಂತ ಕನ್ಸಿಡರ್ ಮಾಡಿದರೆ, ಇನ್ ದಿಸ್ ಕೇಸಲ್ಲಿ ನೋಡೋದಾದರೆ ನೆಟ್ ಪ್ರಾಫಿಟ್ ಬಂದಿದೆ. ನೆಟ್ ಪ್ರಾಫಿಟ್ ಬಂದಿರೋದಕ್ಕೆ ನಾವು ಕ್ರೆಡಿಟ್ ಸೈಡ್ ಹಾಕಿದ್ದೀವಿ, ನೆಟ್ ಲಾಸ್ ಬಂದಿದ್ರೆ ಡೆಬಿಟ್ ಸೈಡ್ ಹಾಕ್ತಿದ್ವಿ. ಸೊ ಅಷ್ಟೇ, ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿರ್ತಾರೆ ಆ ವರ್ಷದ್ದು. ಸೊ ಆ ವರ್ಷದ್ದು ಪ್ರಾಫಿಟ್ ಬಂದಿದ್ರೆ ನೀವು ಕ್ರೆಡಿಟ್ ಸೈಡ್ ಹಾಕ್ತೀರಾ, ಡೆಬಿಟ್ ಸೈಡ್ ಹಾಕ್ಬೇಕಂದ್ರೆ ಲಾಸ್ ಆಗಿರಬೇಕು. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಬಂದಿರುತ್ತೆ. ಸೊ ಇಂಟ್ರೆಸ್ಟ್ ಅವ್ರು ಏನು ಡ್ರಾ ಮಾಡಿರ್ತಾರೆ ಡ್ರಾಯಿಂಗ್ಸ್ ಅಂತ, ಅದರ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಸೊ ಆ ಇಂಟ್ರೆಸ್ಟ್ನ ಬರೆದು ಹಾಕಬೇಕಾಗುತ್ತೆ, ಎಷ್ಟು ಇಂಟ್ರೆಸ್ಟ್ ಆಗಿದೆ, ಯಾರ್ಯಾರು ಎಷ್ಟೆಷ್ಟು ತೊಗೊಂಡಿದ್ದಾರೆ, ಅವೆರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಎಕ್ಸ್ ವೈಸ್ ಇಬ್ಬರು ತೊಗೊಂಡಿದ್ದಾರೆ ಅಂತ ಲೆಕ್ಕ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಇಬ್ರಿಗೂ ಎಷ್ಟು ಬರುತ್ತೆ ಅದನ್ನು ಹಾಕಬೇಕಾಗುತ್ತೆ. ದೆನ್ ವೆಯ್ಟ್ ಮಾಡಿ, ಕೌಂಟ್ ಮಾಡಿಬಿಟ್ಟು ಬರೀಬೇಡಿ. ಬಿಕಾಸ್ ಇಲ್ಲೂ ಕೂಡ ವೆರಿಫೈ ಮಾಡಬೇಕಾಗುತ್ತೆ. ಸಪೋಸ್ ಡೇಟಾ ಸೈಡೇ ಜಾಸ್ತಿ ಬಂದ್ಬಿಟ್ರೆ ಅಂದರೆ ಡೆಬಿಟ್ ಸೈಡೇ ಜಾಸ್ತಿ ಇದ್ದಾಗ ಏನು ಮಾಡಬೇಕಾಗುತ್ತೆ, ಜಾಸ್ತಿ ಇರೋ ಟೋಟಲ್ನ ಬರೀಬೇಕಲ್ವಾ. ಸೊ ವೆಯ್ಟ್, ಟೋಟಲ್ ಮಾಡಬೇಡ. ನೆಕ್ಸ್ಟ್ ಡೆಬಿಟ್ ಸೈಡ್ ಬರೋದಾದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ ಕ್ಯಾಪಿಟಲ್. ಸೊ ಪಾರ್ಟ್ನರ್ಸು ಕ್ಯಾಪಿಟಲ್ ಹಾಕಿರ್ತಾರೆ, ಈ ಒಂದು ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ. ಈಗ ಎಕ್ಸ್ ಎಷ್ಟು ಹಾಕಿರ್ತಾರೆ ಅದ್ರ ಮೇಲೆ ಅವ್ರ ಇಂಟ್ರೆಸ್ಟು, ವೈ ಏನು ಹಾಕಿರ್ತಾರೆ ಅದ್ರ ಮೇಲೆ ಇಂಟ್ರೆಸ್ಟ್ನ ಪೇ ಮಾಡಬೇಕಾಗುತ್ತೆ, ಟೋಟಲ್ ಔಟರ್ ಕಾಲಮಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಟು ಎಕ್ಸ್ ಸ್ಯಾಲ್ರಿ, ಎಕ್ಸ್ಗೆ ಏನಾದರೂ ಸ್ಯಾಲ್ರಿ ಕೊಡೋಂಗಿದ್ರೆ ಇಲ್ಲಿ ಎಕ್ಸ್ ಕನ್ಸಿಡರ್ ಮಾಡಿದರೆ, ನೀವು ಯಾರಿಗಾದರೂ ಆಗಿರ್ಬೋದು, ಸೊ ಸ್ಯಾಲ್ರಿ ಕೊಡೋಂಗಿದ್ರೆ ಸ್ಯಾಲ್ರಿ ಅಂತ ಬರೆದ್ಬಿಟ್ಟು ಟು ಸ್ಯಾಲ್ರಿ ಎಷ್ಟು ಅಮೌಂಟ್ ಅದನ್ನು ಬರೀಬೇಕಾಗುತ್ತೆ. ಸೊ ಇದೊಂದು. ನೆಕ್ಸ್ಟ್ ಕಮಿಷನ್ ಏನಾದರೂ ಪೇ ಮಾಡ್ತಿದ್ರೆ ಯಾರಿಗಾದರೂ ನೀವು ಪಾರ್ಟ್ನರ್ಸ್ಗೆ, ಅದನ್ನು ಬರೀಬೇಕಾಗುತ್ತೆ. ಟು ವೈಸ್ ಕಮಿಷನ್ ಇಲ್ಲಿ, ಸೊ ವೈಗೆ ಎಷ್ಟು ಕಮಿಷನ್ ಕೊಡ್ತಿದ್ರೆ ಅದನ್ನು ಟೋಟಲ್ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇದೆಲ್ಲ ಆದಮೇಲೆ, ಇದು ಆ್ಯಕ್ಚುಲಿ ಇಲ್ಲ, ಇದು ಇಲ್ಲ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಟೋಟಲ್ ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ಟು ಕರೆಂಟ್ ಅಕೌಂಟ್. ಪಾರ್ಟ್ನರ್ಸ್ಗೆ ಏನು ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಬೇಕು ಅದು ಇಲ್ಲಿ ಮಾಡ್ತೀರಾ. ಹೆಂಗೆ ಮಾಡ್ತೀರಾ, ಹೇಗೆ ಮಾಡ್ತಿರೋ ಅನ್ನೋದಾದರೆ, ಫಸ್ಟ್ ಆಫ್ ಆಲ್ ಇಮ್ಯಾಜಿನ್ ಜನರಲ್ ಸಿನಾರಿಯೋ. ಈಗ ನೆಟ್ ಪ್ರಾಫಿಟೇ ಜಾಸ್ತಿ ಬಂದಿದೆ ಅಥವಾ ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ ಅಂತ ಅಂದ್ಕೊಂಡ್ರೆ ಟೋಟಲ್ ಮಾಡ್ತೀರಾ, ಯಾವ ಸೈಡ್ ಜಾಸ್ತಿ ಇದೆ ಅಂತ ಬರೀತೀರಾ. ನಾನು ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಅಂತಲೇ ಕನ್ಸಿಡರ್ ಮಾಡ್ತೀನಿ, ಅದನ್ನೇ ಇಲ್ಲೂ ಕ್ಯಾರಿ ಮಾಡ್ತೀರಾ. ಸೊ ಸೇಮ್ ಇಲ್ಲೊಂದು 10,000 ಬಂದಿದ್ದರೆ 10,000 ಅಂತ ಹಾಕ್ತೀರಾ. ಓಕೆ, ಇಲ್ಲಿರೋ ಅಮೌಂಟ್ನ ಟೋಟಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿರೋ ಅಮೌಂಟ್ನೆಲ್ಲ ಟೋಟಲ್ ಮಾಡಿದ್ರೆ ಏನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರ್ತದೆ ಅದನ್ನ ಟೋಟಲ್ ಮಾಡಬೇಕು. ನೆಕ್ಸ್ಟ್ ಸ್ಯಾಲ್ರಿ ಕೊಟ್ಟಿದ್ರೆ, ಕಮಿಷನ್ ಕೊಟ್ಟಿದ್ರೆ ಟೋಟಲ್ ಮಾಡ್ತೀರಾ. ಇದೆಲ್ಲ ಟೋಟಲ್ ಮಾಡಿಬಿಟ್ಟು ಈ ಅಮೌಂಟಿಂದ ಕಳಿಬೇಕಾಗುತ್ತೆ. ಸಪೋಸ್ ಇಲ್ಲಿ 10,000 ಬಂದಿರುತ್ತೆ ಅಂತ ಇಟ್ಕೊಳ್ಳಿ ಎಲ್ಲ ಸೇರಿ ಇಲ್ಲಿ ಟೋಟಲ್, ಆ್ಯಂಡ್ ಇದೆಲ್ಲ ಸೇರಿ ಒಂದು 5,000 ಬಂದಿದೆ ಅಂತ ಇಟ್ಕೊಳ್ಳಿ. ಓಕೆ, ಮೈನಸ್ ಮಾಡಿದ್ರೆ ಆ್ಯಂಡ್ 5,000 ಇಲ್ಲಿ ಉಳಿಬೇಕು. ಓಕೆ, ಈ 5,000 ಏನು ನೀವು ಬಂದಿರುವಂಥ ಪ್ರಾಫಿಟ್ನ ಡಿವೈಡ್ ಮಾಡಬೇಕು ಅಂತ ಪಾರ್ಟ್ನರ್ಸ್ಗೆ. ಸೊ ಇಲ್ಲಿ ಈ ಕೇಸಲ್ಲಿ ಏನು ಮಾಡಿದ್ದಾರೆ ಅಂದರೆ 50-50. ನಾವು ಸುಮಾರು ಸತಿ ಹೇಳಿದ್ದೀವಿ ಏನು ಕೊಟ್ಟಿಲ್ಲ ಡೀಡಲ್ಲಿ ಅಂದರೆ ಏನು ಮೆನ್ಷನ್ ಮಾಡಬೇಕು, 50-50 ಅಥವಾ 1/2 ಅಂತ ಡಿವೈಡ್ ಮಾಡಬೇಕಾಗುತ್ತೆ ಇಬ್ಬರಿದ್ರೆ. ಸೊ ಇಲ್ಲಿ ಏನು ಕೊಟ್ಟಿಲ್ಲ ಫಾರ್ಮ್ಯಾಟ್ ಆಗಿರೋದ್ರಿಂದ ನಾನು 50-50 ಅಂತಲೇ ಕನ್ಸಿಡರ್ ಮಾಡ್ತೀನಿ, ಅಥವಾ ಈಕ್ವಲ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕನ್ಸಿಡರ್ ಮಾಡಿದ್ರೆ 5,000 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 2,500 ರುಪೀಸ್ ಬರುತ್ತೆ ಇಬ್ರಿಗೂ. ಸೊ 2,500 ಅನ್ನೋದು ಇವರಿಬ್ಬರ ಪ್ರಾಫಿಟ್ ಡಿವೈಡ್ ಆಗ್ತಾರೋಂಥದ್ದು ಅಥವಾ ಟ್ರಾನ್ಸ್ಫರ್ ಮಾಡೋವಂಥದ್ದು ಕ್ಯಾಪಿಟಲ್ ಅಕೌಂಟ್ಗೆ ಅಥವಾ ಕರೆಂಟ್ ಅಕೌಂಟ್ಗೆ ನೀವೇನಾದ್ರು ಟ್ರಾನ್ಸ್ಫರ್ ಮಾಡಿದ್ರೆ ಇದನ್ನು ಮಾಡಬೇಕಾಗುತ್ತೆ. ಸೊ ಇಷ್ಟು ಸಿಂಪಲ್ ಸಮ್. ಏನಿಲ್ಲ, ಅಕಸ್ಮಾತ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಸೆಟ್ ಬಂದರೆ, ಅಂದರೆ
ಯಾವಾಗ ನೆಟ್ ಲಾಸ್ ಬರುತ್ತೆ ಡೆಟರ್ ಸೈಡ್ ಬರುತ್ತೆ. ಡೆಟರ್ ಸೈಡ್ ಬಂದಾಗ ಏನು ಮಾಡ್ತಾರೆ, ಡೆಟರ್ ಸೈಡ್ ಜಾಸ್ತಿ ಬಂದಾಗ ಏನು ಮಾಡಬೇಕು, ಸೇಮ್ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಈ ಪ್ರಾಫಿಟ್ ಟ್ರಾನ್ಸ್ಫರ್ ಏನಾಗುತ್ತೆ ಇಲ್ಲಿ ಟು ಲಾಸ್ ಟ್ರಾನ್ಸ್ಫರ್ ಅಂತ ಬರುತ್ತೆ. ಟು ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ಗೆ ಟು ಲಾಸ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೇಮ್ ಇಲ್ಲಿ ಏನು ಮಾಡಿದೀವಿ ಅದು ಈ ಸೈಡ್ ಬಂದ್ಬಿಡುತ್ತೆ, ಅಂದರೆ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಈಗ ಪಾರ್ಟ್ನರ್ಸಿಗೆ ಕೊಡಬೇಕಾಗಿರೋದ್ರಿಂದ ಅದನ್ನ ಡೆಬಿಟ್ ಸೈಡ್ ಹಾಕಿರ್ತೀವಿ, ಕಂಪನಿಗೆ ಬರಬೇಕಾಗಿರುವಂಥದ್ದೆಲ್ಲ ಏನು ಕ್ರೆಡಿಟ್ ಸೈಡ್ ಹಾಕ್ತೀವಿ. ಕಂಪನಿಗೆ ಏನು ಇನ್ಕಮ್ಮು ಅಥವಾ ಬರಬೇಕಾಗಿರುವಂಥದ್ದೆಲ್ಲ ಕ್ರೆಡಿಟ್ ಸೈಡ್ ಬರುತ್ತೆ. ಪಾರ್ಟ್ನರ್ಸಿಗೆ ಏನು ಕೊಡಬೇಕಾಗುತ್ತೆ ಅದೆಲ್ಲ ಡೆಟಾ ಸೈಡ್ ಬರುತ್ತೆ. ಇಲ್ಲಿ ಪ್ರಾಫಿಟ್ ಆಗಿರೋದ್ರಿಂದ ಪಾರ್ಟ್ನರ್ಸಿಗೆ ಕೊಡಬೇಕಾಗಿರೋದು ಅದನ್ನ ಡೆಟಾ ಸೈಡ್ ಬರೆದಿದ್ದಾರೆ. ಸೊ ಸಿಂಪಲ್, ದಿಸ್ ಈಸ್ ದ ಫಾರ್ಮ್ಯಾಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸಿಕ್ಸ್ ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಕೇಳ್ತಾ ಇರ್ತಾರೆ. ಆ್ಯಂಡ್ ಮುಂದಕ್ಕೂ ತುಂಬ ಯೂಸ್ ಆಗುತ್ತೆ, ಬಟ್ ಯೂಶಲಿ ಈ ಫಾರ್ಮ್ಯಾಟ್ ಗೊತ್ತಿದ್ರೆ ನಿಮಗೆ ಸಮ್ ನೀಟಾಗಿ ಮಾಡ್ಬೋದು. ನಿಮಗೆ ಫಾರ್ಮ್ಯಾಟೇ ಗೊತ್ತಿಲ್ಲ, ಪರ್ಫಾರ್ಮನ್ಸೇ ಗೊತ್ತಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಸಮ್ ಕಷ್ಟ ಆಗುತ್ತೆ. ಸೊ ಸಿಂಪಲ್ ಆಗಿ ಕಲ್ತ್ಕೊಳ್ಳಿ. ನೀವು ಮಾಡಬೇಕಾಗಿರೋದಿಷ್ಟೇ, ಒಂದು ಎರಡು ಸತಿ ಬರಿಬೇಕಾಗುತ್ತೆ. ಬರೆದು ಪ್ರಾಕ್ಟೀಸ್ ಮಾಡಿ ನೋಡಿದಿರ ನೀವು ಬರೀತೀರಾ ಅನ್ನೋದಾದರೆ ಅಷ್ಟೇ ನೀವು ಪ್ರಾಬ್ಲಮ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಅದಕ್ಕೆ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಲೈಕ್ ಆಲ್ವೇಸ್, ಸಿ ಯು ಇನ್ ದ ನೆಕ್ಸ್ಟ್ ಸೀರೀಸ್. ಬಾಯ್.